नमस्ते एल्लरिगू। इवत्तिन वीडियोदल्लि नावु मूरने तरगतिगे संबंधपट्टंते परिसर अध्ययन ई विषयद मादरी प्रश्न पत्रिकेयन्न नोडि अदर बग्गे चर्चिसोण। नावु संकलात्मक परीक्षे एंदाग आ प्रश्न पत्रिके 20 अंकगळिगे नावु रेडी ಮಾಡಬೇಕಾಗುತ್ತೆ। ನಾವೆಲ್ಲ FA1 ನಲ್ಲಿ 15 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಗದಿದ್ದೀವಿ, FA2 15 ಅಂಕಗಳಿಗೆ, ಸಂಕಲಾತ್ಮಕ 1 ಇದಕ್ಕೆ ನಾವು 20 ಅಂಕಗಳನ್ನು ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಗಿಬೇಕಾಗುತ್ತೆ। ಒಟ್ಟಾರೆ ಮೊದಲನೇ ಸೆಮಿಸ್ಟರ್ ಗೆ 50 ಅಂಕಗಳಾಗ್ತವೆ ಒಟ್ಟಾಗಿ। ಬನ್ನಿ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ। ಇಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಾಣಬಹುದು। ಇದು ಸಂಕಲಾತ್ಮಕ ಪರೀಕ್ಷೆ 1, ವಿಷಯ ಬಂದು ಪರಿಸರ ಅಧ್ಯಯನ, ತರಗತಿ 3, ಒಟ್ಟು ಅಂಕಗಳು 20। ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ। ಮೇನ್ ಕ್ವೆಶ್ಚನ್ 1, ಕೆಳಗಿನ ವಾಹನಗಳನ್ನು ಓದಿ, ಅವು ಯಾವ ಗುಂಪಿಗೆ ಸೇರುತ್ತವೆ ಎಂದು ಸೂಚಿಸಿ ಕೆಳಗಿನ ಪಟ್ಟಿಯಲ್ಲಿ ಬರೆಯಿರಿ ಅಂತ। ಕೆಳಗಡೆ ಆಪ್ಷನ್ಸ್ ಅನ್ನು ಕೊಟ್ಟಿದ್ದೀನಿ। ಮಗು ಆ ವಾಹನಗಳ ಹೆಸರನ್ನು ಓದಿ ಅದು ಯಾವ ಗುಂಪಿಗೆ ಸೇರುತ್ತೆ ಅಂತ ಅದು ಪಟ್ಟಿ ಮಾಡಬೇಕಾಗುತ್ತೆ। ಕೆಳಗಡೆ ಪಟ್ಟಿಯನ್ನು ಕೊಟ್ಟಿದ್ದೀನಿ। ರಸ್ತೆಯ ಮೇಲೆ ಚಲಿಸುವ ವಾಹನಗಳು ಇದು ಒಂದನೇ ಪಟ್ಟಿ, ನೀರಿನ ಮೇಲೆ ಚಲಿಸುವ ವಾಹನಗಳು, ಆಕಾಶದಲ್ಲಿ ಚಲಿಸುವ ವಾಹನಗಳು। ಈ ರೀತಿಯಾಗಿ ಮಗು ಮೇಲೆ ಕೊಟ್ಟಿರುವಂತಹ ವಾಹನಗಳನ್ನು ವಿಂಗಡಿಸಿ ಕೆಳಗೆ ಕೊಟ್ಟಿರುವ ಬ್ಲಾಕಲ್ಲಿ ಮಗು ಪಟ್ಟಿಯನ್ನು ಮಾಡಬೇಕಾಗುತ್ತೆ। ಇದಕ್ಕೆ ನಾನು 5 ಅಂಕಗಳನ್ನು ನೀಡಿದ್ದೀನಿ। ಈಗ ಮುಂದಿನ ಪ್ರಶ್ನೆ ನೋಡೋಣ। ಇದು ಎರಡನೇ ಮೇನ್ ಕ್ವೆಶ್ಚನ್, ಇಲ್ಲಿ ಒಗಟುಗಳನ್ನು ಕೊಟ್ಟಿದ್ದೀನಿ। ಮಕ್ಕಳಿಗೆ ಒಗಟು ಅಂದರೆ ತುಂಬ ಇಷ್ಟ, ಮಕ್ಕಳು ಒಗಟನ್ನು ಕೇಳಿ ಯೋಚಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಪದವನ್ನು ಮಗು ಹೇಳಬೇಕಾಗುತ್ತೆ। ಇಲ್ಲಿ ನಾನು 4 ಒಗಟುಗಳನ್ನು ಕೊಟ್ಟಿದ್ದೀನಿ, ಬನ್ನಿ ನೋಡೋಣ। ಎರಡು ಚಕ್ರಕ್ಕೆ ಗಾಳಿಯ ತುಂಬಿ ಕಾಲಿನ ಬಲದಲ್ಲಿ ಓಡಿಸಿ ನೋಡಿ, ಪರಿಸರ ಸ್ನೇಹಿ ವಾಹನ ನಾನು, ನನ್ನೆಯ ಹೆಸರು ಹೇಳುವೆಯಾ? ಇದು ಮೊದಲನೇ ಪ್ರಶ್ನೆ, ಇದು ತಮಗೆಲ್ಲ ತಿಳಿದಿರೋ ಹಾಗೆ ಸೈಕಲ್। ಹಳಿಗಳ ಮೇಲೆ ಡಬ್ಬಿಯ ಸಾಲು, ಜನರ ಸಂಚರಿಕೆ, ನಾನೇ ಮೇಲು, ಹೊಗೆಯನ್ನು ಉಳುತ್ತಾ ಓಡುವೆ ನಾನು, ನನ್ನೆಯ ಹೆಸರು ಹೇಳು ನೀನು। ಸೊ ಇದು ಮಗು ಹೇಳಬೇಕಾಗುತ್ತೆ, ಇದು ರೈಲು ಗಾಡಿ ಅಥವಾ ಟ್ರೈನ್। ಮೂರನೇದು, ರಕ್ಕೆಯ ಬಲದಲ್ಲಿ ನನ್ನೆಯ ಆಟ, ಗಕ್ಕನೆ ಹಾರಿ ಗಗನದಿ ಓಟ, ಬಹು ದುಬಾರಿಯೂ ನನ್ನಯ ಯಾನ, ಹೆಸರು ಹೇಳಿದರೆ ನೀನೇ ಜಾಣ। ಇದು ಮೂರನೇದು, ಇದು ವಿಮಾನ, ಉತ್ತರ ವಿಮಾನ ಬರುತ್ತೆ। ನಾಲ್ಕನೇ ಪ್ರಶ್ನೆ, ತೇಲುತ ತೇಲುತ ಸಾಗುವೆ ನಾನು, ಸಾಗರದೊಡಲಲ್ಲಿ ಈಜುವೆ ಮೀನು ದೂರ ದೇಶಕ್ಕೆ, ನನ್ನೆಯ ಪಯಣ ನಾನು ಯಾರು ಹೇಳೋ ಜಾಣ। ಸೊ ಇದು ನೌಕೆ ಇರುತ್ತೆ। ಸೊ ಹೀಗಾಗಿ ನಾನು ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ। ಇದು ಮೊದಲನೇ ಒಗಟು ಬಿಡಿಸ್ಬೇಕಾಗತ್ತೆ, ಇದು ಎರಡನೇ ಒಗಟು, ಮೂರನೇ ಒಗಟು ಹಾಗೂ ಇದು ನಾಲ್ಕನೇ ಒಗಟು, ಇದಕ್ಕೆ ಒಟ್ಟಾರೆ ನಾನು 4 ಅಂಕಗಳನ್ನು ಕೊಟ್ಟಿದ್ದೀನಿ। ಮಗು ಒಗಟುಗಳನ್ನು ಬಿಡಿಸಿ ಉತ್ತರ ಬರೀಬೇಕಾಗುತ್ತೆ। ಬನ್ನಿ ಈಗ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ 3, ಸರಿ ಇರುವ ಸೂಚನೆಗಳಿಗೆ ನಗುವ ಚಿತ್ರವನ್ನು
ಮತ್ತು ತಪ್ಪಿರುವ ಸೂಚನೆಗಳಿಗೆ ದುಃಖದ ಚಿತ್ರವನ್ನು ಬರೆದು ಸೂಚಿಸಬೇಕಾಗುತ್ತೆ ಮಗು ಇಲ್ಲಿ ನಾನು ನಾಲ್ಕು ವಾಕ್ಯಗಳನ್ನು ಅಥವಾ ಸೂಚನೆಗಳನ್ನು ನೀಡಿದ್ದೀನಿ ಮಗು ಅದಕ್ಕೆ ಯಾವುದು ಸರಿ ಇದೆಯೋ ಮೇಲೆ ಸೂಚಿಸಿದಂತೆ ತುಂಬಬೇಕಾಗುತ್ತೆ ಮೊದಲನೇದು ಸಮಯಕ್ಕೆ ಸರಿಯಾಗಿ ಊಟ ಮಾಡುವೆ ಊಟದ ಮೊದಲು ಮತ್ತು ನಂತರ ಕೈ ತೊಳೆಯುವೆ ತೆರೆದಿಟ್ಟ ಆಹಾರ ಪದಾರ್ಥಗಳನ್ನು ಸೇವಿಸುವೆ ಸೂಚನಾ ಫಲಕಗಳನ್ನು ಓದಿಕೊಳ್ಳುವೆ ಮತ್ತು ಅನುಸರಿಸುವೆ ಸೂಚನಾ ಫಲಕಗಳನ್ನು ಓದಿಕೊಳ್ಳುವೆನು ಮತ್ತು ಅನುಸರಿಸುವೆನು ಈ ರೀತಿಯಾಗಿ ನಾಲ್ಕು ವಾಕ್ಯಗಳಿವೆ ಅದನ್ನು ಓದಿ ಮಗು ಮೇಲೆ ಕೊಟ್ಟಿರುವ ಸೂಚನೆಯಂತೆ ಮಗು ತುಂಬಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಅಂದರೆ ನಾಲ್ಕನೇ ಮೇನ್ ಕ್ವೆಶ್ಚನ್ ಹೊಂದಿಸು ಬರೆ ಹೊಂದಿಸಿ ಬರೆ ಅಂತಿದೆ ಇದಕ್ಕೆ ಮೂರು ಅಂಕವನ್ನು ನೀಡಿದ್ದೀನಿ ಇಲ್ಲಿ ಶಕ್ತಿ ಪ್ರಧಾನ ಆಹಾರ ಪದಾರ್ಥಗಳು ಬೆಳವಣಿಗೆಗೆ ಆಹಾರ ಪದಾರ್ಥಗಳು ರಕ್ಷಣೆ ನೀಡುವ ಆಹಾರ ಪದಾರ್ಥಗಳು ಇಲ್ಲಿ ಇದಕ್ಕೆ ಸರಿಹೊಂದುವ ಆಪ್ಷನನ್ನು ಮಗು ಹೊಂದಿಸಿ ಇಲ್ಲಿ ಬ್ರಾಕೆಟಲ್ಲಿ ತುಂಬಬೇಕಾಗುತ್ತೆ ಇಲ್ಲಿ ಮೂರು ಕೊಟ್ಟಿದ್ದೀನಿ ನಾನು ಹೊಂದಿಸಿ ಬರಿ ಅಂತ ಇದಕ್ಕೆ ಮೂರು ಅಂಕಗಳು ಮುಂದಿನ ಪ್ರಶ್ನೆ ನೋಡೋಣ ಐದನೇ ಮೇನ್ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಇದೆ ಇಲ್ಲಿ ನಾನು ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮಗು ಅದನ್ನು ಬರೀಬೇಕಾಗುತ್ತೆ ನೀರಿನ ಮೂಲಗಳನ್ನು ಪಟ್ಟಿ ಮಾಡಿ ಬರೆ ಅಂತ ಇದೆ ಎರಡನೇದು ನೀರನ್ನು ಯಾವುದಕ್ಕೆ ಬಳಸುತ್ತಾರೆ ಮೂರನೇದು ಸೊಪ್ಪು ತರಕಾರಿಗಳು ಮತ್ತು ಪಿಜ್ಜಾ ಬರ್ಗರ್ಗಳು ಇವುಗಳಲ್ಲಿ ಯಾವುದು ಆರೋಗ್ಯಕರ ಮತ್ತು ಹೇಗೆ ಮುಂದಿನದು ಪ್ಯಾಕ್ ಮಾಡಿರುವ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಏಕೆ ಈ ರೀತಿಯಾಗಿ ನಾನು ಐದನೇ ಮೇನ್ ಕ್ವೆಶ್ಚನಲ್ಲಿ ನಾಲ್ಕು ಪ್ರಶ್ನೆಗಳನ್ನು ನೀಡಿದ್ದೀನಿ ಇದಕ್ಕೆ ನಾಲ್ಕು ಅಂಕಗಳು ಬನ್ನಿ ಈಗ ಒಂದು ಸಲ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಪ್ಪತ್ತು ಅಂಕಗಳಿಗೆ ಇದು ಫಸ್ಟ್ ಮೇನ್ ಕ್ವೆಶ್ಚನ್ ಐದು ಅಂಕಗಳಿಗೆ ಇದು ಎರಡನೇ ಮೇನ್ ಕ್ವೆಶ್ಚನ್ ನಾಲ್ಕು ಮಾರ್ಕ್ಸಿಗೆ ಇಲ್ಲಿ ಮೇಲೆ ಕಾಣ್ಬೋದು ಎರಡು ಒಗಟುಗಳಿದೆ ಇಲ್ಲಿ ಎರಡು ಒಗಟಿದೆ ಹಾಗಾಗಿ ಒಟ್ಟಾರೆ ನಾನು ನಾಲ್ಕು ಪ್ರಶ್ನೆಗಳಿಗೆ ನಾಲ್ಕು ಅಂಕ ನೀಡಿದ್ದೀನಿ ಇದು ಮೂರನೇ ಪ್ರಶ್ನೆ ಸೂಚನೆಯಂತೆ ಮಗು ಬರೀಬೇಕಾಗುತ್ತೆ ನಾಲ್ಕು ಅಂಕಗಳು ಹೊಂದಿಸಿ ಬರೆ ನಾಲ್ಕನೇ ಮೇನ್ ಕ್ವೆಶ್ಚನ್ ಮೂರು ಮಾರ್ಕ್ಸಿಗೆ ಐದನೇ ಪ್ರಶ್ನೆ ನಾಲ್ಕು ಅಂಕಗಳಿಗೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಹೀಗೆ ಒಟ್ಟಾರೆ ನಾವು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ ಇದು ಮೂರನೇ ತರಗತಿಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಧನ್ಯವಾದಗಳು